ನಮಸ್ಕಾರ, ಪ್ರಜಾವಾಹಿನಿಗೆ ಸ್ವಾಗತ. ನಾನು ರಜನಿಶ್ರೀ. ಕಳೆದ ಬಾರಿ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಜನತಾದಳದ ಅಭ್ಯರ್ಥಿ ಆಗಿರಲಿಲ್ಲ. ಅವನು ಕಾಂಗ್ರೆಸ್ ಮತ್ತು ಜನತಾದಳ ಎರಡರ ಒಂದು ಮೈತ್ರಿಯ ಅಭ್ಯರ್ಥಿ ಆದಂಥದ್ದು. ಆ ಎರಡೂ ಪಕ್ಷಗಳ ಮೈತ್ರಿ ಆಗಿದ್ದು ಬಹುಶಃ ಆ ಚುನಾವಣೆ ನಾವು ಗೆಲ್ಲಿಕ್ಕೇನು ಸಾಧ್ಯ ಆಗಲಿಲ್ಲ. ಅವತ್ತು ನಿಖಿಲ್ ಕುಮಾರಸ್ವಾಮಿಯರ ಸೋಲಿಗೆ ನಾನೊಬ್ಬನೇ ಕಾರಣ ಅಲ್ಲ. ಈ ಏನು ಅವ್ರ ಮಗನನ್ನೇ ಗೆಲ್ಲಿಸ್ಲಿಕ್ಕೆ ಆಗಲಿಲ್ಲ ಅಂತಕ್ಕಂಥ ನೆನ್ನೆ ಚರ್ಚೆ ಮಾಡಿದ್ದಾರಲ್ಲ, ಆ ಮಹಾನುಭಾವರ ಕೊಡುಗೆ ಎಷ್ಟಿದೆ ಅನ್ನೋದು ಗೊತ್ತಿಲ್ಲವೇ. ಅದರಿಂದ ಆ ಚುನಾವಣೆಯ ಫಲಿತಾಂಶ ಅವ್ರು ಏನು ಹೇಳಿದ್ದಾರೆ, ಅವ್ರ ಮಗನನ್ನೇ ಗೆಲ್ಲಿಸ್ಕೊಳ್ಳಿಕ್ಕಾಗಲಿಲ್ಲ, ಕುಮಾರಸ್ವಾಮಿಯವರು ಚುನಾವಣೆಯಲ್ಲಿ ಸೋತೇ ಸೋಲ್ತಾರೆ ಈ ಬಾರಿ ಅಂತಕ್ಕಂಥದ್ದೇನಿದೆ, ಬಹುಶಃ ಅವ್ರ ಮುಖ್ಯಮಂತ್ರಿ ಸ್ಥಾನದ ಅಧಿಕಾರ ನಡೆಸೋದು ಬಿಟ್ಟು ಜ್ಯೋತಿಷ್ಯ ಹೇಳೋದು ಯಾವಾಗಲಿಂದ ಪ್ರಾರಂಭ ಮಾಡಿದ್ದಾರೋ ಗೊತ್ತಿಲ್ಲ ನನಗೆ. ನೋಡೋಣ ಅವ್ರ ಜ್ಯೋತಿಷ್ಯ ಮುಂದಿನ ಫಲಿತಾಂಶ, ಮಂಡ್ಯ ಜಿಲ್ಲೆ ಜನತೆ ಏನು ಕೊಡ್ತಾರೆ ಅಂತಕ್ಕಂಥದ್ದು ಕಾದು ನೋಡೋಣ. ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ.